ಪ್ರೀತಿಯ ವಿದ್ಯಾರ್ಥಿಗಳೇ ಏಳನೇ ತರಗತಿ ಗಣಿತ ವಿಷಯದ ಅಧ್ಯಾಯ ಹದಿನಾಲ್ಕು ಸಮಮಿತಿ ಪಾಠದ ಮೊದಲನೇ ಅವಧಿಗೆ ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ ಈ ಪಾಠ ನಿಮ್ಮ ಎರಡನೇ ಸೆಮಿಸ್ಟರ್ನ ಪಠ್ಯಪುಸ್ತಕದಲ್ಲಿ ಪುಟ ಸಂಖ್ಯೆ ನೂರ ಮೂವತ್ತಾರರಿಂದ ನೂರ ಐವತ್ತರವರೆಗೂ ಇದೆ ಮಕ್ಕಳೇ ಈ ಅಧ್ಯಾಯದಲ್ಲಿ ನಾವು ಏನೇನು ಕಲಿಯಕ್ಕೆ ಹೊರಟಿದ್ದೀವಿ ಒಂದು ಸರಿ ನೋಡ್ಬಿಡೋಣ ಮಕ್ಕಳೇ ಸಮಮಿತಿಯ ಅರ್ಥ ಸಮಮಿತಿಯ ರೇಖೆ ಅಥವಾ ಸಮಮಿತಿಯ ಅಕ್ಷ ಗುರುತಿಸುವುದನ್ನು ಕಲ್ತ್ಕೋತೀವಿ ಮಕ್ಕಳೇ ಹಾಗೆ ನಿಯತ ಬಹುಭುಜಾಕೃತಿಯಲ್ಲಿನ ಸಮಮಿತಿ ರೇಖೆಗಳನ್ನು ಗುರುತಿಸ್ತೀವಿ ಮಕ್ಕಳೇ ಪ್ರತಿಫಲನ ಸಮಮಿತಿಯನ್ನು ಕಲ್ತ್ಕೋತೀವಿ ಮಕ್ಕಳೇ ಹಾಗೆ ಪರಿಭ್ರಮಣ ಸಮಮಿತಿ ಪರಿಭ್ರಮಣ ಕೇಂದ್ರ ಪರಿಭ್ರಮಣ ಕೋನ ಹಾಗೂ ಪರಿಭ್ರಮಣ ಕ್ರಮ ಈ ಎಲ್ಲ ಅಂಶಗಳ ಬಗ್ಗೆ ತಿಳ್ಕೊತೀವಿ ಮಕ್ಕಳೇ ಮಕ್ಕಳೇ ಒಟ್ಟಾರೆ ಈ ಅಧ್ಯಾಯದಲ್ಲಿ ಈ ಎಲ್ಲ ಅಂಶಗಳನ್ನು ಬಗ್ಗೆ ನಾವು ಈಗ ಕಲಿಯೋಕ್ಕೆ ಹೊರಟಿದ್ದೀವಿ ಮಕ್ಕಳೇ ಮಕ್ಕಳೇ ಇಲ್ಲೇನು ಕಾಣಿಸ್ತಾ ಇದೆ ನಿಮಗೆ ಹಾಂ ಸುಂದರವಾಗಿರ್ತಕ್ಕಂಥ ಒಂದು ಚಿಟ್ಟೆ ಕಾಣಿಸ್ತಾ ಇದೆ ಅಲ್ವಾ ಮಕ್ಕಳೇ ಇಲ್ಲಿ ಗಮನಿಸಿ ಏನ್ ನೋಡ್ತಾ ಇದ್ದೀರಾ ನೀವು ಒಂದು ಬೆಟ್ಟ ಗಿಡ ಮರ ಇದೆಲ್ಲ ನೀರಿನಲ್ಲಿ ಪ್ರತಿಬಿಂಬ ಉಂಟು ಮಾಡಿದೆ ಈ ಪ್ರತಿಬಿಂಬ ತದ್ರೂಪಿಯಾಗಿ ಕಾಣಿಸ್ತಾ ಇದೆ ಆ ಬೆಟ್ಟ ಈ ಚಿತ್ರದ ತದ್ರೂಪಿಯಾಗಿ ಕಾಣಿಸ್ತಾ ಇದೆ ನಿಮಗೆ ಹೌದಲ್ವಾ ಹಾಗೆ ಇಲ್ಲಿ ನೋಡಿ ಎಷ್ಟು ಮುದ್ದಾದಂಥ ಎಲೆಗಳು ಹೂವಿನ ಥರನೇ ಎಲೆಗಳು ಕಾಣಿಸ್ತಾ ಇದೆ ನಿಮಗೆ ಹಾಗೆಯೇ ಒಂದೊಂದೇ ಎಲೆ ತಗೊಂಡಾಗ ಈ ಒಂದೊಂದೇ ಎಲೆಯನ್ನು ನಾವು ಅರ್ಧ ಭಾಗದಲ್ಲಿ ಆ ಕಡೆಗೂ ಈ ಕಡೆಗೂ ಒಂದೇ ರೀತಿ ಆಕಾರ ಕಾಣಿಸೋ ಥರ ನಮಗೆ ಭಾಸವಾಗ್ತಾ ಇದೆ ಅಲ್ವಾ ಮಕ್ಕಳೇ ಹಾಗೆ ಇಲ್ಲೊಂದು ಹೂ ಕಾಣಿಸ್ತಾ ಇದೆ ನಿಮಗೆ ಆ ಹೂವಿನ ಮೇಲೆ ಎಲ್ಲಾದರೂ ಒಂದು ಅರ್ಧ ಭಾಗ ಮಾಡಿದ್ರೆ ಆ ಕಡೆ ಭಾಗ ಕೂಡ ಎಡಭಾಗ ಭಾಗ ಕೂಡ ಬಲಭಾಗ ಕೂಡ ಒಂದೇ ರೀತಿ ಇರೋ ಥರ ನಮಗೆ ಇದೆ ಮಕ್ಕಳೇ ಮಕ್ಕಳೇ ಇವು ಎಲ್ಲ ಆಕಾರಗಳು ಇಷ್ಟೊಂದು ಸುಂದರವಾಗಿರೋದಕ್ಕೆ ಏನು ಕಾರಣ ಇರಬಹುದು ಮಕ್ಕಳೇ ಬರೀ ಅವುಗಳ ಬಣ್ಣ ಒಂದೇನಾ ನೋಡೋಣ ಮಕ್ಕಳೇ ಇಲ್ಲೊಂದು ಮಗು ಹೂವಿನ ಚಿತ್ರ ಮಾಡೋದಕ್ಕೆ ಹೊರಟಿದೆ ನೋಡಿ ಹೇಗಿದೆ ಹೂವಿನ ಚಿತ್ರ ಅಂತ ಅದೇ ಇನ್ನೊಂದು ಮಗು ಅದೇ ಹೂವಿನ ಚಿತ್ರವನ್ನು ಈ ರೀತಿಯಾಗಿ ಮಾಡಿದೆ ಹಾಗಾದರೆ ಇವೆರಡರಲ್ಲೂ ಯಾವ ಹೂವು ಸುಂದರವಾಗಿ ಕಾಣಿಸ್ತಾ ಇದೆ ಮಕ್ಕಳೇ ನೋಡೋಣ ಮೊದಲನೇ ಹೂವಿನ ಚಿತ್ರವನ್ನು ಅರ್ಧ ಭಾಗ ಮಾಡಿದಾಗ ಈ ಅರ್ಧ ಭಾಗದ ಎಡಬದಿಗೂ ಬಲಬದಿಗೂ ಇರ್ತಕ್ಕಂಥ ರಚನೆಗಳು ವ್ಯವಸ್ಥಿತವಾಗಿ ಅಂದರೆ ಒಂಥರ ಸಮ್ಮಿಳಿತವಾಗಿದೆಯಾ ಅಥವಾ ವ್ಯವಸ್ಥಿತ ರಚನೆ ಇದೆಯಾ ಅದೇ ಈ ಹೂವಿನ ಚಿತ್ರದಲ್ಲಿ ನೋಡೋಣ ಅರ್ಧ ಭಾಗ ಮಾಡೋಣ ಈಗ ಈ ಅರ್ಧ ಭಾಗದ ಎಡಬದಿಗೂ ಮತ್ತು ಬಲಬದಿಗೂ ಯಾವ ರೀತಿ ಕಾಣಿಸ್ತಾ ಇದೆ ನಮಗೆ ಹಾಂ ಈ ವ್ಯವಸ್ಥಿತವಾದಂಥ ರಚನೆ ಕಾಣಿಸ್ತಾ ಇದೆ ಹಾಗಾದರೆ ನಮಗೆ ನಾವು ನಿತ್ಯ ಜೀವನದಲ್ಲಿ ನೋಡ್ತಕ್ಕಂಥ ಎಲ್ಲ ಆಕೃತಿಗಳು ಸುಂದರವಾಗಿ ಕಾಣಬೇಕು ಅಂದರೆ ಆ ರಚನೆ ವ್ಯವಸ್ಥಿತವಾಗಿ ಇರಬೇಕು ಅನ್ನೋದು ಗೊತ್ತಾಯಿತು ಹಾಗಾದರೆ ಎಲ್ಲೆಲ್ಲಿ ನೋಡ್ತೀವಿ ನಾವು ನೋಡಿ ಇಲ್ಲಿ ಒಂದು ನಾಯಿ ಕಾಣಿಸ್ತಾ ಇದೆ ಈ ನಾಯಿಯನ್ನು ಸರಿಯಾಗಿ ನಾವು ಅರ್ಧ ಭಾಗ ಮಾಡಿದ್ರೆ ಅದರ ಎಡ ಮತ್ತು ಬಲ ತದ್ರೂಪಿಯಾಗಿರೋ ಥರ ಕಾಣಿಸ್ತಾ ಇದೆ ಅಲ್ವಾ ಮಕ್ಕಳೇ ಅದೇ ರೀತಿ ಇಲ್ಲಿ ಒಂದು ನಕ್ಷತ್ರ ಮೀನು ಕಾಣಿಸ್ತಾ ಇದೆ ನಿಮಗೆ ಈ ನಕ್ಷತ್ರ ಮೀನನ್ನು ಎಲ್ಲೋ ಒಂದು ಕಡೆ ನಾವು ಗೆರೆ ಹಾಕಿದ್ರೆ ಆ ಗೆರೆಯ ಎರಡೂ ಬದಿಗೂ ವ್ಯವಸ್ಥಿತವಾದಂಥ ರಚನೆ ಕಾಣಿಸ್ತಾ ಇದೆ ಹಾಗೆ ಇಲ್ಲಿ ಒಂದು ನಗುಮುಖ ಎಮೋಜಿ ಮುಖ ಕಾಣಿಸ್ತಾ ಇದೆ ನಿಮಗೆ ಇಲ್ಲಿ ಮಧ್ಯಕ್ಕೆ ನಾವೊಂದು ಗೆರೆ ಹಾಕ್ಬಿಟ್ರೆ ನಿಮಗೆ ಆ ಭಾಗವೂ ಈ ಭಾಗವೂ ವ್ಯವಸ್ಥಿತವಾದಂಥ ರಚನೆ ತೋರ್ತಾ ಇದೆ ಹಾಗೆ ಇಲ್ಲಿ ಒಂದು ಹುಡುಗಿಯ ಚಿತ್ರ ಕಾಣಿಸ್ತಾ ಇದೆ ಇದು ಕೂಡ ವ್ಯವಸ್ಥಿತವಾದಂಥ ರಚನೆಯನ್ನೇ ತೋರಿಸ್ತಾ ಇದೆ ಮಕ್ಕಳೇ ಮಕ್ಕಳೇ ಹಾಗಾದರೆ ಇವು ಮಾನವ ನಿರ್ಮಿತವಾದಂಥ ಕಟ್ಟಡಗಳು ನೋಡಿ ಎಷ್ಟು ಸುಂದರವಾದಂಥ ರಚನೆ ಇಲ್ಲಿ ವ್ಯವಸ್ಥಿತವಾದಂಥ ರಚನೆ ಬಂದಾಗಲೇ ಕಟ್ಟಡ ಸುಂದರವಾಗಿ ಕಾಣೋದು ಇಲ್ಲೂ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಇಲ್ಲಿ ನೋಡಿ ಇದು ಒಂದು ಗಾಜಿನ ಒಂದು ಚಿತ್ತಾರ ಇದು ಕೂಡ ವ್ಯವಸ್ಥಿತವಾಗಿದೆ ಹಾಗೆ ಮೊಬೈಲ್ ಟವರ್ಗಳು ಗೋಪುರಗಳು ಕಾಣಿಸ್ತವಲ್ಲ ಇವು ಕೂಡ ವ್ಯವಸ್ಥಿತವಾಗೇ ಕಾಣಿಸ್ತಾ ಇದೆ ಮಕ್ಕಳೇ ಅಷ್ಟೇ ಅಲ್ಲ ನಾವು ಪೇಪರನ್ನು ಮಡಚ್ಬಿಟ್ಟು ಹಲವಾರು ಆಕೃತಿಗಳನ್ನು ಮಾಡ್ತೀವಲ್ಲ ಇದೂ ಕೂಡ ವ್ಯವಸ್ಥಿತ ರಚನೆಯೇ ಅಷ್ಟೇ ಅಲ್ಲ ಮಕ್ಕಳೇ ನಾವು ಮನೆ ಮುಂದೆ ರಂಗೋಲಿಯನ್ನು ಹಾಕ್ತೀವಲ್ಲ ಆ ರಂಗೋಲಿಯ ಚಿತ್ರ ಕೂಡ ವ್ಯವಸ್ಥಿತವಾದ ರಚನೆ ಇರಬೇಕು ಅಂದರೆ ಒಂದು ಗೆರೆ ಹಾಕ್ಬಿಟ್ರೆ ಆ ಗೆರೆಯ ಎಡಬದಿಗೂ ಬಲೆಬದಿಗೂ ವ್ಯವಸ್ಥಿತವಾದಂಥ ರಚನೆ ಇದ್ದರೆ ರಂಗೋಲಿ ನೋಡೋದಕ್ಕೆ ಸುಂದರವಾಗಿ ಕಾಣುತ್ತೆ ಮಕ್ಕಳೇ ಹಾಗಾದರೆ ಇವೆಲ್ಲ ಉದಾಹರಣೆಗಳಿಂದ ಏನು ತಿಳ್ಕೊಂಡ್ವಿ ನಾವು ಒಂದು ಸುಂದರವಾಗಿರ್ತಕ್ಕಂಥ ಆಕೃತಿ ನೋಡಬೇಕು ಅಂತಂದರೆ ಆದರೂ ಬರೀ ಬಣ್ಣಗಳನ್ನು ಮಾತ್ರ ಅವಲಂಬಿಸಿಲ್ಲ ಅದರ ರಚನೆ ವ್ಯವಸ್ಥಿತವಾದಂಥ ರಚನೆಯನ್ನು ಅವಲಂಬಿಸಿದೆ ಅಂತ ಗೊತ್ತಾಯಿತು ಹಾಗಾದರೆ ಅದೇ ಚಿತ್ತನ್ನೇ ನೋಡೋಣ ಆ ಚಿಟ್ಟೆಯನ್ನು ಸರಿಯಾಗಿ ನಾವು ಅರ್ಧ ಭಾಗ ಮಾಡಿದ್ರೆ ಈ ಅರ್ಧ ಭಾಗದ ಎಡಬದಿಗೂ ಮತ್ತು ಬಲಬದಿಗೂ ಗಮನಿಸಿದ್ರೆ ಒಂದೇ ರೀತಿಯಾದಂಥ ತದ್ರೂಪಿಯಾದಂಥ ಆಕೃತಿಗಳು ಕಾಣಿಸ್ತಾ ಇದೆ ಮಕ್ಕಳೇ ಹಾಗಾದರೆ ಒಂದು ರೇಖೆಯ ಎರಡು ಕಡೆಗಳಲ್ಲಿ ನಿಯಮಿತ ಸಮತೋಲನವುಳ್ಳ ವ್ಯವಸ್ಥಿತ ರಚನೆಯನ್ನು ಸಮಮಿತಿ ಅಂತ ಕರಿತೀವಿ ಮಕ್ಕಳೇ ಅಷ್ಟೇ ಅಲ್ಲ ಸಮಮಿತಿಯನ್ನು ಉಂಟು ಮಾಡ್ತಕ್ಕಂಥ ಈ ರೇಖೆಯನ್ನು ಸಮಮಿತಿ ರೇಖೆ ಅಥವಾ ಸಮಮಿತಿ ಅಕ್ಷ ಅಂತ ಕರಿತೀವಿ ಮಕ್ಕಳೇ ಹಾಗಾದರೆ ಕೊಟ್ಟಿರ್ತಕ್ಕಂಥ ಆಕೃತಿಯನ್ನು ಹೇಗೆ ನಾವು ಸಮಮಿತಿ ಆಕೃತಿಯೇ ಅಂತ ಕಂಡುಹಿಡಿಯೋದು ಮತ್ತು ಹೇಗೆ ಸಮಮಿತಿ ಅಕ್ಷಗಳನ್ನು ಕಂಡುಹಿಡಿಯೋದು ನೋಡೋಣ ಮಕ್ಕಳೇ ಇಲ್ಲಿ ಒಂದು ಆಯತ ಚಿತ್ರ ಕಾಣಿಸ್ತಾ ಇದೆ ಈ ಆಯತದ ಮಧ್ಯಭಾಗದಲ್ಲಿ ನಾವು ಒಂದು ಗೆರೆಯನ್ನು ಹಾಕ್ಕೊಳ್ಳೋಣ ಅಥವಾ ಕಾಲ್ಪನಿಕ ಗೆರೆಯನ್ನು ಅಂದರೆ ಮಧ್ಯಭಾಗದಲ್ಲಿ ನಾವು ಮಡಚಿದಾಗ ಒಂದರ ಮೇಲೊಂದು ಸಮ್ಮಿಳಿತ ಆದರೆ ಅಂದರೆ ಒಂದರ ಮೇಲೊಂದು ಹೀಗೆ ಜೋಡಣೆ ಜೋಡ ಕರೆಕ್ಟಾಗಿ ಕೂತ್ಕೊಂಡ್ರೆ ಆಗ ಈ ಕೊಟ್ಟಿರ್ತಕ್ಕಂಥ ಆಯತ ಸಮಮಿತಿ ಆಕೃತಿ ಇದೆ ಸಮಮಿತಿಯಲ್ಲಿ ಇದೆ ಅಂತ ಅರ್ಥ ಮಕ್ಕಳೇ ರೇಖೆಯ ಉದ್ದಕ್ಕೂ ನಾವು ಹಾಳೆಯನ್ನು ಮಡಿಸಿದಾಗ ಇದು ರೇಖಾ ಸಮಮಿತಿಯನ್ನು ಹೊಂದಿದೆ ಅಂತ ಹೇಳ್ಬೋದು ಮಕ್ಕಳೇ ಹಾಗಾದರೆ ಒಂದು ರೇಖೆಯ ಉದ್ದಕ್ಕೂ ಚಿತ್ರವನ್ನು ಮಡಚಿದಾಗ ಚಿತ್ರದ ಎರಡೂ ಭಾಗಗಳು ಸಮ್ಮಿಳಿತವಾದರೆ ಆ ಚಿತ್ರವು ರೇಖಾ ಸಮಮಿತಿಯನ್ನು ಹೊಂದಿರುತ್ತೆ ಅಂತ ಗೊತ್ತಾಯಿತು ಮಕ್ಕಳೇ ಹಾಗೆ ಸಮಮಿತಿ ಆಕೃತಿಗಳನ್ನು ಹೇಗೆ ಪಡ್ಕೋಬಹುದು ನಾವು ಅಂತ ನೋಡೋದಕ್ಕೆ ಒಂದು ಚಟುವಟಿಕೆ ನೋಡ್ಕೊಂಬರೋಣ ಮಕ್ಕಳೇ ಮಕ್ಕಳೇ ಸಮಮಿತಿ ಆಕೃತಿಗಳನ್ನು ಹೇಗೆ ಪಡ್ಕೊಳ್ಳೋದು ಅಂತ ನೋಡೋಣ ಈಗ ಈ ಹಾಳೆಯನ್ನು ನಾನು ಅರ್ಧಕ್ಕೆ ಮಡಚ್ಕೊಂಡಿದ್ದೀನಿ ಮಕ್ಕಳೇ ಈ ಹಾಳೆಯನ್ನು ನೀವು ತೆರೆದಾಗ ಇಲ್ಲಿ ಒಂದು ಗೆರೆಯನ್ನು ನೀವು ನೋಡಬಹುದು ಈಗ ಈ ಹಾಳೆಯನ್ನು ಕತ್ರಿಯ ಸಹಾಯದಿಂದ ನಾನು ಒಂದು ಆಕಾರದಲ್ಲಿ ಕತ್ತರಿಸ್ತೇನೆ ಗಮನಿಸಿ ಯಾವ ಆಕಾರ ಮೂಡುತ್ತೆ ಅಂತ ಮಕ್ಕಳೇ ಈಗ ಕತ್ತರಿಸ್ಕೊಂಡಿರ್ತಕ್ಕಂಥ ಆಕೃತಿ ರೆಡಿಯಾಗಿದೆ ಈಗ ಇದನ್ನ ತೆರೆದು ನೋಡೋಣ ಮಕ್ಕಳೇ ನೀವಿಲ್ಲಿ ಗಮನಿಸ್ತಿರಬಹುದು ಈ ಮದ್ಯ ರೇಖೆಯ ಎರಡೂ ಬದಿಗೆ ಒಂದನ್ನೊಂದು ಸಮ್ಮಿಳಿತಗೊಳ್ಳುವಂಥ ಎರಡು ಒಂದೇ ರೀತಿಯಾದಂಥ ವ್ಯವಸ್ಥಿತವಾದಂಥ ರಚನೆ ಉಂಟಾಗಿದೆ ಮಕ್ಕಳೇ ನೀವು ಇಲ್ಲಿ ಗಮನಿಸಬಹುದು ಇದನ್ನು ನಾನು ಹೀಗೆ ಈ ಮಧ್ಯ ರೇಖೆಯ ಮೇಲೆ ಮಡಚಿದಾಗ ಒಂದರ ಮೇಲೆ ಒಂದು ಸಂಪೂರ್ಣವಾಗಿ ಇದು ಆವೃತ ಆಗತ್ತೆ ಮಕ್ಕಳೇ ಈ ಹಾಳೆಯನ್ನು ನಾನು ಹೀಗೆ ಅರ್ಧಕ್ಕೆ ಮಡಚಿ ರೆಡಿ ಇಟ್ಕೊಂಡಿದ್ದೀನಿ ಈ ತರಹ ಒಂದು ದಾರವನ್ನು ತಗೊಂಡು ಅದಕ್ಕೆ ಬಣ್ಣವನ್ನು ಬೇರೆ 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 ಬಣ್ಣಗಳನ್ನು ಹಾಕಿ ಇಟ್ಕೊಂಡಿದ್ದೀನಿ ಈಗ ಈ ದಾರವನ್ನು ಈ ಹಾಳೆಯ ಒಂದು ಬದಿಗೆ ಇಡ್ತೇನೆ ಮಕ್ಕಳೇ ಈಗ ಇದನ್ನು ಹೀಗೆ ಹಾಳೆಯನ್ನು ಮಡಿಸ್ತೇನೆ ಮಕ್ಕಳೇ ಮಡಚಿ ಇದರ ಮೇಲುಗಡೆ ಒಂದು ಭಾರವಾದ ಪುಸ್ತಕವನ್ನು ಇಡ್ತೇನೆ ಮಕ್ಕಳೇ ಇಟ್ಬಿಟ್ಟು ಈ ದಾರದ ತುದಿಯನ್ನು ನಾನು ಇವಾಗ ಎಳ್ಕೋತೇನೆ ಮಕ್ಕಳೇ ಮಕ್ಕಳೇ ಹಾಳೆಯನ್ನು ತೆಗೆದುಬಿಟ್ಟು ನೋಡೋಣ ಮಕ್ಕಳೇ ಮಕ್ಕಳೇ ನೋಡಿ ಎಷ್ಟು ಸುಂದರವಾದಂಥ ಅಂದರೆ ಹಾಳೆಯ ನಾವು ಹಾಳೆಯನ್ನು ಮಡಚಿದೀವಲ್ಲ ಆ ಮಡಚಿರತಕ್ಕಂಥ ಎರಡೂ ಬದಿಗೆ ಸುಂದರವಾದಂಥ ಸಮಮಿತಿ ಆಕೃತಿ ಇಲ್ಲಿ ಬಂದಿದೆ ಮಕ್ಕಳೇ ಮಕ್ಕಳೇ ಇಲ್ಲಿ ಕೆಲವು ಆಕೃತಿಗಳನ್ನು ಕೊಟ್ಟಿದ್ದಾರೆ ಈ ಆಕೃತಿಗಳ ಸಮಮಿತಿ ರೇಖೆಗಳನ್ನು ಗುರ್ತಿಸಬೇಕು ಮಕ್ಕಳೇ ಮೊದಲನೇದಾಗಿ ಚೌಕ ಆಯತ ಸಾಮಾನ್ಯ ಸಮಾಂತರ ಚತುರ್ಭುಜ ಹಾಗೆ ಇಲ್ಲಿ ಒಂದು ಬಾಣದ ಗುರ್ತು ಹಾಗೆ ಇಲ್ಲಿ ಇನ್ನೊಂದು ಆಕೃತಿಯನ್ನು ಕೊಟ್ಟಿದ್ದಾರೆ ಹಾಗಾದರೆ ಈ ಆಕೃತಿಗಳ ಸಮಮಿತಿ ರೇಖೆಗಳನ್ನು ಹೇಗೆ ಗುರ್ತಿಸೋದು ಒಂದು ಚಟುವಟಿಕೆಯನ್ನು ನೋಡಿಕೊಂಡು ಬರೋಣ ಮಕ್ಕಳೇ ಕೆಲವು ಆಕೃತಿಗಳ ಸಮಮಿತಿ ರೇಖೆಗಳನ್ನು ನಾವು ಇವಾಗ ಗುರುತಿಸೋಣ ಮಕ್ಕಳೇ ಇಲ್ಲಿ ಒಂದು ಚೌಕವಿದೆ ಚೌಕಕ್ಕೆ ಸಮಮಿತಿ ರೇಖೆಗಳನ್ನು ಗುರುತಿಸ್ಬೇಕು ನಾವಿವಾಗ ನೋಡಿ ಮಕ್ಕಳ ಇದನ್ನು ಹೀಗೆ ಉದ್ದವಾಗಿ ಮಡಚ್ಕೊಳ್ಳೋಣ ಈಗ ನಮಗೆ ಎರಡೂ ಬದಿಗೂ ಸಮ್ಮಿಳಿತವಾಗಿರ್ತಕ್ಕಂಥ ಆಕೃತಿ ಸಿಕ್ತು ಹಾಗಾಗಿ ಸಮಮಿತಿ ರೇಖೆ ಇದು ಕಾಣಿಸ್ತಾ ಇದೆ ನಮಗೆ ಅದೇ ರೀತಿ ಇನ್ನೊಂದು ಬದಿಗೂ ಮಧ್ಯಕ್ಕೆ ಮಡಚಿಕೊಳ್ಳೋಣ ಮಕ್ಕಳೇ ಇಲ್ಲಿಯೂ ಸಹ ನಮಗೆ ಸಮ್ಮಿಳಿತವಾಗಿರ್ತಕ್ಕಂಥ ಆಕೃತಿ ಸಿಕ್ತು ಹಾಗಾದರೆ ನಮಗೆ ಉದ್ದವಾಗಿ ಒಂದು ಸಮಮಿತಿ ರೇಖೆ ಸಿಕ್ತು ಅಡ್ಡವಾಗಿ ಒಂದು ಸಮಮಿತಿ ರೇಖೆ ಸಿಕ್ತು ಮಕ್ಕಳೇ ಚೌಕಕ್ಕೆ ಎರಡೇ ಸಮಮಿತಿ ರೇಖೆ ಇದೆಯಾ ಇನ್ನೂ ಅಥವಾ ಇನ್ನೂ ಜಾಸ್ತಿ ಇದೆಯಾ ನೋಡೋಣ ಈಗ ಕರ್ಣದ ಮೂಲಕ ಅಂದರೆ ಹೀಗೆ ನಾವು ಮಡಚಿ ನೋಡೋಣ ಇದು ಸರಿಯಾಗಿ ಹೊಂದ್ಕೊಳ್ಳುತ್ತೋ ಸಮ್ ಸಮ್ಮಿಳಿತ ಆಗುತ್ತೋ ಇಲ್ವೋ ಅಂತ ನೋಡೋಣ ಮಕ್ಕಳೇ ನೀವು ಗಮನಿಸ್ತಾ ಇದ್ದೀರಾ ಕರ್ಣೀಯವಾಗೂ ಸಹ ಇದು ನಮಗೆ ಸಮಮಿತಿಯಾಕಾರ ಸಿಕ್ತು ಹಾಗಾದರೆ ಚೌಕಕ್ಕೆ ನಾವು ನಾಲ್ಕು ಸಮಮಿತಿ ರೇಖೆಗಳನ್ನು ಗುರುತಿಸಬಹುದು ಅಡ್ಡಾಕ್ಷ ಅಡ್ಡ ಸಮಮಿತಿ ರೇಖೆ ಒಂದು ಉದ್ದವಾಗಿ ಒಂದು ಕರ್ಣಗಳಲ್ಲಿ ಎರಡು ಈಗ ಒಂದು ಆಯತವನ್ನು ತಗೊಳ್ಳೋಣ ಆಯತಕ್ಕೆ ನಾನು ಮಡ್ಜಿ ಸಮಮಿತಿ ರೇಖೆಗಳನ್ನು ಗುರುತಿಸ್ಕೊಂಡಿದ್ದೀನಿ ನೋಡಿ ಅಡ್ಡಲಾಗಿ ಒಂದು ಅಕ್ಷವನ್ನು ನಾವು ಹೀಗೆ ಗುರುತಿಸಬಹುದು ಇಲ್ಲಿ ಹಾಗೆ ಉದ್ದವಾಗಿ ಒಂದು ಅಕ್ಷವನ್ನು ಅಂದರೆ ಸಮಮಿತಿ ರೇಖೆಯನ್ನು ಗುರುತಿಸಬಹುದು ಈಗ ಕರ್ಣೀಯವಾಗಿ ಗುರುತಿಸೋದಕ್ಕೆ ಪ್ರಯತ್ನ ಪಡೋಣ ಕರ್ಣದ ಮೂಲಕ ಕರ್ಣದ ಮೂಲಕ ನಾವು ಮಡಚಿದಾಗ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ ಮಕ್ಕಳೇ ಇದು ಸಂಪೂರ್ಣ ಆವೃತ ಆಗಿಲ್ಲ ಇದರ ಅರ್ಥ ಆಯತಕ್ಕೆ ಅಡ್ಡ ಸಮಮಿತಿ ರೇಖೆ ಇದೆ ಉದ್ದ ಸಮಮಿತಿ ರೇಖೆ ಇದೆ ಆದರೆ ಕರ್ಣಗಳ ಮೂಲಕ ಸಮಮಿತಿ ರೇಖೆ ಇಲ್ಲ ಮಕ್ಕಳೇ ಇಲ್ಲಿ ಒಂದು ಸಮಾಂತರ ಚತುರ್ಭುಜ ಇದೆ ಸಾಮಾನ್ಯ ಸಮಾಂತರ ಚತುರ್ಭುಜ ಗಮನಿಸಿ ಮಕ್ಕಳೇ ಅಡ್ಡವಾಗಿ ನಾನು ಮಡಚಿದಾಗ ಇಲ್ಲಿ ನೀವು ಗಮನಿಸ್ತಾ ಇದ್ದೀರಾ ಇಲ್ಲಿ ಉಳ್ಕೊಂಬಿಟ್ಟಿದೆ ಹೌದಲ್ವ ಮಕ್ಕಳೇ ಇದು ಸಂಪೂರ್ಣವಾಗಿ ಸಮ್ಮಿಳಿತ ಆಗಿಲ್ಲ ಉದ್ದವಾಗಿ ಮಡಚಿ ನೋಡೋಣ ಅರ್ಥಕ್ಕೆ ಇಲ್ಲಿಯೂ ಸಹ ನೀವು ಗಮನಿಸ್ತಾ ಇದ್ದೀರಾ ಇದು ಸಂಪೂರ್ಣವಾಗಿ ಸಮ್ಮಿಳಿತ ಆಗಿಲ್ಲ ಕರ್ಣದ ಮೂಲಕ ಮಡಚಿ ನೋಡೋಣ ಮಕ್ಕಳೇ ಈಗಲೂ ಸಹ ಇದು ಸಂಪೂರ್ಣವಾಗಿ ಸಮ್ಮಿಳಿತ ಆಗಿಲ್ಲ ಇದರ ಅರ್ಥ ಏನು ಸಾಮಾನ್ಯ ಸಮಾಂತರ ಚತುರ್ಭುಜಕ್ಕೆ ನಮಗೆ ಯಾವುದೇ ಸಮಮಿತಿ ರೇಖೆ ಇಲ್ಲ ಅಂತ ಅರ್ಥ ಆಯಿತು ಮಕ್ಕಳೇ ಇಲ್ಲೊಂದು ಆಕಾರ ಇದೆ ಈ ಆಕಾರಕ್ಕೆ ನಾವು ಸಮಮಿತಿ ರೇಖೆಯನ್ನು ಗುರುತಿಸ್ಬೇಕು ಮಕ್ಕಳೇ ಬರೀ ಮಡಚುವುದ್ರ ಮೂಲಕ ನಾವು ಸಮಮಿತಿ ರೇಖೆಯನ್ನು ಗುರ್ಸೋದಾ ಅಥವಾ ಬೇರೆ ಏನಾದರೂ ವಿಧಾನ ಇದೆಯಾ ನೋಡೋಣ ಇಲ್ಲಿ ಒಂದು ಕನ್ನಡಿಯನ್ನು ತಗೊಂಡಿದ್ದೀನಿ ನಾನು ಈ ಕನ್ನಡಿಯ ಸಹಾಯದಿಂದ ನಾನು ಈಗ ಹಾಂ ನೋಡಿ ಮಕ್ಕಳೇ ಈಗ ಕನ್ನಡಿಯನ್ನು ಹೀಗಿಟ್ಟರೆ ನನಗೆ ಮೊದಲಿನ ಆಕಾರ ಸಿಗ್ತಾ ಇಲ್ಲ ಹಾಗಾದರೆ ಇದು ನನಗೆ ಸಮಮಿತಿ ರೇಖೆ ಅಲ್ಲ ಈಗ ನೋಡಿ ಮಕ್ಕಳೇ ಹೀಗಿಡ್ತೀನಿ ಆಕಾರ ಸಿಗಲಿಲ್ಲ ನನಗೆ ಹಾಗಾಗಿ ಇದು ಸಹ ಸಮಮಿತಿ ರೇಖೆ ಅಲ್ಲ ಈಗ ನಾನು ಕರ್ಣಗಳ ಮೂಲಕ ದರ್ಪಣವನ್ನು ಇಟ್ಟಾಗ ಗಮನಿಸಿ ಮಕ್ಕಳೇ ಹಾಂ ಅದೇ ಆಕಾರ ಮೂಡ್ತು ಹಾಗಾದರೆ ಸಮಮಿತಿ ರೇಖೆಯನ್ನು ಕಂಡುಹಿಡಿಯೋದಕ್ಕೆ ಬರೀ ಕೊಟ್ಟಿರ್ತಕ್ಕಂಥ ಆಕೃತಿಯನ್ನು ಮಡಚೋದೊಂದೇ ಅಲ್ಲ ದರ್ಪಣ ಅಂದರೆ ಕನ್ನಡಿಯನ್ನು ಇಟ್ಟುಬಿಟ್ಟು ಯಾವ ಕಡೆ ಅಂದರೆ ಇಲ್ಲಿರ್ತಕ್ಕಂಥ ಆಕಾರ ಪ್ರತಿಬಿಂಬ ಮೂಡಿ ಅದೇ ಆಕಾರವನ್ನು ಹೋಲತ್ತೋ ಆ ಒಂದು ರೇಖೆಯನ್ನು ರೇಖೆ ಅಥವಾ ಸಮಮಿತಿ ರೇಖೆ ಅಂತ ಕರಿತೀವಿ ಇದು ರೇಖಾ ಸಮಮಿತಿಯನ್ನು ಹೊಂದಿರುತ್ತೆ ಮಕ್ಕಳೇ ಅರ್ಧವು ಇನ್ನೊಂದು ಅರ್ಧದ ಪ್ರತಿಬಿಂಬ ಆಗಿದ್ದರೆ ಇದು ರೇಖಾ ಸಮಮಿತಿಯನ್ನು ಹೊಂದಿದೆ ಅಂತ ಅರ್ಥ ಮಕ್ಕಳೇ ಮಕ್ಕಳೇ ದರ್ಪಣ ಸಮಮಿತಿಯು ಈ ರೇಖಾ ಸಮಮಿತಿಯನ್ನು ಬಹುಮಟ್ಟಿಗೆ ಹೋಲುತ್ತೆ ಮಕ್ಕಳೇ ನಾವು ಮುಂದೆ ದರ್ಪಣ ಪ್ರತಿಫಲನ ಸಮಮಿತಿಯನ್ನು ಅರ್ಥ ಮಾಡ್ಕೊಳ್ಳೋಣ ಮಕ್ಕಳೇ ಮಕ್ಕಳೇ ಈಗ ನಿಯತ ಬಹುಭುಜಾಕೃತಿಗಳ ಸಮಮಿತಿ ರೇಖೆಗಳನ್ನು ಗುರ್ತಿಸೋಣ ಮಕ್ಕಳೇ ಹಾಗಾದ್ರೆ ಬಹುಭುಜಾಕೃತಿಯು ಅನೇಕ ರೇಖಾಖಂಡಗಳಿಂದ ಆವೃತವಾದಂತ ಆಕೃತಿ ಅಂತ ಗೊತ್ತಾಯಿತು ಹಾಗಾದ್ರೆ ನಿಯತ ಬಹುಭುಜಾಕೃತಿ ಅಂದರೆ ಏನು ಅಂದ್ರೆ ಎಲ್ಲಾ ಕೋನಗಳು ಸಮವಾಗಿರುವ ಮತ್ತು ಎಲ್ಲ ಬಾಹುಗಳು ಸಮವಾಗಿರುವ ಬಹುಭುಜಾಕೃತಿಯನ್ನ ನಿಯತ ಬಹುಭುಜಾಕೃತಿ ಅಂತ ಕರಿತೀವಿ ಮಕ್ಕಳೇ ಮಕ್ಕಳೇ ಇಲ್ಲಿ ಒಂದು ತ್ರಿಭುಜ ನೋಡ್ತಾ ಇದ್ದೀರಾ ನೀವು ಗಮನಿಸ್ದಂಗೆ ಈ ತ್ರಿಭುಜದ ಮೂರು ಬಾಹುಗಳು ಸಮಬಾಹುಗಳಾಗಿವೆ ಮತ್ತು ಮೂರು ಕೋನಗಳು ಸಮಕೋನಗಳಾಗಿವೆ ಹಾಗಾದರೆ ಇದು ಒಂದು ಸಮಬಾಹು ತ್ರಿಭುಜ ಅಂತ ಗೊತ್ತಾಯಿತು ನಿಮಗೆ ಹಾಗಾದರೆ ಇದಕ್ಕೆ ಎಷ್ಟು ಸಮಮಿತಿ ರೇಖೆಗಳಿವೆ ಈಗ ನಾವು ಪರೀಕ್ಷೆ ಮಾಡ್ತಾ ಹೋಗೋಣ ಮೊದಲನೇದಾಗಿ ನಾನು ಒಂದು ಶೃಂಗದಿಂದ ಅದರ ಅಭಿಮುಖ ಬಾಹುವಿಗೆ ಹೀಗೆ ಇಟ್ಟಾಗ ನೀವು ಗಮನಿಸ್ತಾ ಇದ್ದೀರಾ ಮಕ್ಕಳೇ ಇಲ್ಲಿ ಇದು ಪೂರ್ತಿ ಚಿತ್ರ ನಮಗೆ ಮೂಡ್ತು ಪ್ರತಿಬಿಂಬದಲ್ಲಿ ಹಾಗಾದರೆ ಇದು ಮೊದಲನೇ ಸಮಮಿತಿ ರೇಖೆ ಒಂದು ಅದೇ ರೀತಿ ನಾನು ಇನ್ನೊಂದು ಶೃಂಗದಿಂದನೂ ಇಡಬಹುದು ಮಕ್ಕಳೇ ಹಾಗಾದರೆ ಇದು ಎರಡನೇ ಸಮಮಿತಿ ರೇಖೆ ಹಾಗೆಯೇ ನಾನು ಇನ್ನೊಂದು ಶೃಂಗದಿಂದನೂ ಸಮಮಿತಿ ರೇಖೆಯನ್ನು ತೋರಿಸಬಹುದು ಮಕ್ಕಳೇ ಸಮಬಾಹುತ್ರಿಭುಜಕ್ಕೆ ಮೂರು ಸಮಮಿತಿ ರೇಖೆಗಳನ್ನು ನಾವು ಇಲ್ಲಿ ಗುರುತಿಸಬಹುದು ಮಕ್ಕಳೇ ಐದು ಬಾಹುಗಳು ಪರಸ್ಪರ ಸಮವಿರುವ ಮತ್ತು ಐದು ಕೋನಗಳು ಪರಸ್ಪರ ಸಮವಿರತಕ್ಕಂಥ ಒಂದು ಪಂಚಭುಜಾಕೃತಿ ಇದಕ್ಕೆ ನಿಯತ ಪಂಚಭುಜಾಕೃತಿ ಅಂತ ಕರಿತೀವಿ ಇದಕ್ಕೆ ಎಷ್ಟು ಸಮಮಿತಿ ರೇಖೆಗಳನ್ನು ಗುರುತಿಸಬಹುದು ಅಂತ ಈಗ ಪರೀಕ್ಷೆ ಮಾಡೋಣ ಮಕ್ಕಳೇ ಮೊದಲನೇದಾಗಿ ಒಂದು ಎರಡು ಮೂರು ನಾಲ್ಕು ಹಾಗೆ ಐದು ಅಂದರೆ ಪ್ರತಿಯೊಂದು ಶೃಂಗದಿಂದ ನಾವು ಸಮಮಿತಿ ರೇಖೆಗಳನ್ನು ಗುರುತಿಸಬಹುದು ಮಕ್ಕಳೇ ನೀವು ಸಹ ಬೇರೆ ಬೇರೆ ನಿಯತ ಬಹುಭುಜಾಕೃತಿಗಳ ಆಕಾರಗಳನ್ನು ಪಡೆದುಕೊಂಡು ಅದಕ್ಕೆ ಎಷ್ಟು ಸಮಮಿತಿ ರೇಖೆಗಳಿವೆ ಅಂತ ಪರೀಕ್ಷೆ ಮಾಡಿ ಮಕ್ಕಳೇ ಮಕ್ಕಳೇ ಮರಿಬಾರ್ದು ನಿಯತ ಬಹುಭುಜಾಕೃತಿಗಳಿಗೆ ಮಾತ್ರ ಬಾಹುಗಳು ಎಷ್ಟಿದೆಯೋ ಅಷ್ಟು ಸಮಮಿತಿ ರೇಖೆಗಳನ್ನು ನಾವು ಗುರುತಿಸ್ಕೋಬಹುದು ಅದು ಅನಿಯತ ಬಹುಭುಜಾಕೃತಿ ಆದರೆ ನಮಗೆ ಎಷ್ಟು ಬಾಹುಗಳಿದೆಯೋ ಅಷ್ಟೇ ಸಮಮಿತಿ ರೇಖೆಗಳು ಅಂತ ಗುರುತಿಸೋದಕ್ಕೆ ಆಗಲ್ಲ ಮಕ್ಕಳೇ ಯಾಕೆಂದ್ರೆ ಅದು ಅನಿಯಮಿತ ಅಂದ್ರೆ ಅದು ಬಾಹುಗಳ ಅಳತೆ ಭಿನ್ನವಾಗಿರುತ್ತೆ ಕೋನಗಳ ಅಳತೆ ಭಿನ್ನವಾಗಿರುತ್ತೆ ಹಾಗಾಗಿ ನಮಗೆ ಸಮ್ಮಿಳಿತ ಆಗಲ್ಲ ಈಗ ದರ್ಪಣ ಪ್ರತಿಫಲನ ಸಮಮಿತಿಯ ಬಗ್ಗೆ ತಿಳ್ಕೊಳ್ಳೋಣ ಮಕ್ಕಳೇ ಇಲ್ಲಿ ಒಂದು ತ್ರಿಭುಜವನ್ನ ನೀವು ಗಮನಿಸ್ತಾ ಇದ್ದೀರಾ ಇಲ್ಲಿ ಒಂದು ಬಾಹು ಕಾಣಿಸ್ತಾ ಇದೆ ಇಲ್ಲೊಂದು ಶೃಂಗ ಕಾಣಿಸ್ತಾ ಇದೆ ನಾವು ಈ ಬದಿಗೆ ದರ್ಪಣವನ್ನ ಇಟ್ಟಾಗ ನನಗೆ ಹೇಗೆ ಕಾಣತ್ತೆ ಗಮನಿಸೋಣ ಮಕ್ಕಳೇ ನೀವು ಗಮನಿಸ್ತಾ ಇದ್ದೀರಾ ಬಲಗಡೆಗೆ ಶೃಂಗ ಇರೋದು ದರ್ಪಣದಲ್ಲಿ ಎಡಗಡೆಗೆ ಶೃಂಗ ಇದ್ದಂತೆ ಕಾಣಿಸ್ತಾ ಇದೆ ಹೌದಲ್ವ ಮಕ್ಕಳೇ ಇದರ ಅರ್ಥ ಬಲ ಇರೋದು ಎಡ ಎಡ ಇರೋದು ಬಲ ಪ್ರತಿಫಲದಲ್ಲಿ ಮೂಡಿದೆ ಆದರೆ ಪ್ರತಿಫಲದಲ್ಲಿಯೂ ಸಹ ಒಂದೇ ರೀತಿ ಎಡಬಲ ವ್ಯತ್ಯಾಸ ಇಲ್ದಂಗೆ ಮೂಡ್ತಕ್ಕಂಥ ಯಾವುದಾದ್ರೂ ಆಕೃತಿಗಳು ಇವೆಯಾ ಈಗ ಗಮನಿಸೋಣ ಮಕ್ಕಳೇ ಇಲ್ಲಿ ಚೌಕ ಗಮನಿಸ್ತಾ ಇದ್ದೀರಾ ಆ ಚೌಕವೂ ಸಹ ಚಿತ್ರದಲ್ಲಿ ಅಂದರೆ ಪ್ರತಿಬಿಂಬದಲ್ಲಿ ಚೌಕಾಕಾರನೇ ಇದೆ ಇದರಲ್ಲಿ ಬಲ ಏನು ವ್ಯತ್ಯಾಸ ಇಲ್ಲ ಮಕ್ಕಳೇ ಮಕ್ಕಳೇ ವೃತ್ತ ಕಾಣಿಸ್ತಾ ಇದೆ ಅದರ ಪ್ರತಿಬಿಂಬದಲ್ಲಿಯೂ ಸಹ ಅದೇ ವೃತ್ತ ಯಾವುದೇ ವ್ಯತ್ಯಾಸ ಇಲ್ಲದಂಗೆ ಕಾಣಿಸ್ತಾ ಇದೆ ಮಕ್ಕಳೇ ಹಾಗಾದರೆ ಯಾವ ಆಕೃತಿಯು ತನ್ನ ಪ್ರತಿಬಿಂಬದಲ್ಲಿ ಯಾವುದೇ ಎಡ ಇರೋದು ಬಲ ಅಥವಾ ಬಲ ಇರೋದು ಎಡದ ವ್ಯತ್ಯಾಸವಿಲ್ಲದಂಗೆ ಅದೇ ರೀತಿ ಕಾಣಿಸುತ್ತೋ ಅದು ದರ್ಪಣ ಪ್ರತಿಫಲನ ಸಮಮಿತಿ ಹೊಂದಿದೆ ಅಂತ ಅರ್ಥ ಮಕ್ಕಳೇ ಮಕ್ಕಳೇ ಅಕ್ಷರಗಳಲ್ಲಿಯೂ ಸಹ ನಾವು ದರ್ಪಣ ಪ್ರತಿಫಲನ ಸಮಮಿತಿ ಇದೆಯಾ ಅಂತ ಪರೀಕ್ಷೆ ಮಾಡಬಹುದು ಮಕ್ಕಳೇ ಹಾಗಾದರೆ ಯಾವ್ಯಾವ ಅಕ್ಷರಕ್ಕೆ ಯಾವ್ಯಾವ ರೀತಿ ನಮಗೆ ದರ್ಪಣ ಪ್ರತಿಫಲನ ಸಮಿತಿ ಇದೆ ಅಂತ ನೋಡೋಣ ನಾನು ಇವಾಗ ದರ್ಪಣವನ್ನು ಎರಡು ಅಕ್ಷರಕ್ಕೆ ತೋರಿಸ್ತಾ ಇದ್ದೀನಿ ನೀವು ಎಲ್ಲ ಅಕ್ಷರಗಳಿಗೂ ಗುರುತಿಸ್ಕೊಳ್ಳಿ ಮಕ್ಕಳೇ ಈಗ ಎ ಅಕ್ಷರವನ್ನು ತಗೊಂಡಾಗ ಎ ಅಕ್ಷರವನ್ನು ನಾನು ಹೀಗೆ ಲಂಬವಾಗಿ ಕನ್ನಡಿಯನ್ನು ದರ್ಪಣವನ್ನು ಇಡ್ತೀನಿ ಮಕ್ಕಳೇ ಹಾಗಾದರೆ ಎ ಅಕ್ಷರದಲ್ಲಿ ನೀವು ಪ್ರತಿಬಿಂಬದಲ್ಲಿ ಗಮನಿಸ್ತಾ ಇದ್ದೀರಾ ಎ ಅಕ್ಷರದಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಮಕ್ಕಳೇ ಅದೇ ರೀತಿ ಬಿ ಅಕ್ಷರವನ್ನು ಲಂಬವಾಗಿ ಇಟ್ಟಾಗ ನೋಡಿ ಬಲ ಇರೋದು ಪ್ರತಿಬಿಂಬದಲ್ಲಿ ಎಡ ಆಗಿದೆ ಹಾಗಾದರೆ ಬಿ ಅಕ್ಷರಕ್ಕೆ ಲಂಬವಾಗಿ ದರ್ಪಣ ಪ್ರತಿಫಲನ ಸಮಮಿತಿ ಇಲ್ಲ ಮಕ್ಕಳೇ ಹಾಗಾದರೆ ಬಿ ಅಕ್ಷರಕ್ಕೆ ಯಾವ ಪ್ರತಿಫಲನ ಸಮಮಿತಿ ಇದೆ ಇಲ್ಲಿ ಗಮನಿಸ್ತಾ ಇದ್ದೀರಾ ಮಕ್ಕಳೇ ಅಡ್ಡ ಪ್ರತಿಫಲನ ಸಮಮಿತಿ ಇದೆ ಮಕ್ಕಳೇ ಹಾಗಾದರೆ ಹೇಗಿದೆಯಾ ಅಡ್ಡ ಪ್ರತಿಫಲನ ಸಮಮಿತಿ ಇಲ್ಲ ಮಕ್ಕಳೇ ಗೊತ್ತಾಯ್ತಲ್ವಾ ಯಾವ್ಯಾವ ಅಕ್ಷರಗಳಿಗೆ ನಿಮಗೆ ಲಂಬ ಪ್ರತಿಫಲನ ಸಮಮಿತಿ ಇದೆ ಅಡ್ಡ ದರ್ಪಣ ಪ್ರತಿಫಲನ ಸಮಮಿತಿ ಇದೆ ಅಂತ ಗೊತ್ತಾಯ್ತಲ್ವಾ ಮಕ್ಕಳೇ ಹಾಗಾದರೆ ಸರಿ ಗುರ್ತು ಹಾಗೆ ಇದೆಯಾ ಇಲ್ಲ ಎಡ ಇರೋದು ಬಲ ಆಗಿದೆ ಬಲ ಇರೋದು ಎಡ ಆಗಿದೆ ಆದರೆ ಅಕ್ಷರ ಎ ಹಾಗೆ ಮೂಡಿದೆ ಹಾಗಾದರೆ ಅಕ್ಷರ ಎ ಅನ್ನೋದು ಪ್ರತಿಫಲನ ಸಮಮಿತಿಯನ್ನು ಹೊಂದಿದೆ ಇಲ್ಲಿ ನೋಡಿ ಒಂದು ಇಲಿ ಕಾಣಿಸ್ತಾ ಇದೆ ದರ್ಪಣದ ಮುಂದೆ ಅಂದರೆ ಅದರ ಪ್ರತಿ ದರ್ಪಣ ಪ್ರತಿಫಲನ ಎಡಬಲ ಬಲ ಎಡ ಆಗಿದೆ ಮಕ್ಕಳೇ ಮಕ್ಕಳೇ ಇಲ್ಲಿ ಅರ್ಧ ವೃತ್ತವನ್ನು ನೀವು ನೋಡ್ತಾ ಇದ್ದೀರಾ ಇದು ಆ ದರ್ಪಣದಲ್ಲಿ ಪ್ರತಿಬಿಂಬ ಹೇಗೆ ಮೂಡಿಸತ್ತೆ ಗಮನಿಸಿದಾಗ ನಮಗೆ ಪೂರ್ಣ ವೃತ್ತ ಇದೆಯೇನೋ ಅನ್ನೋ ಥರ ಕಾಣಿಸ್ತಾ ಇದೆ ಮಕ್ಕಳೇ ಹಾಗೆ ಇಲ್ಲಿ ಒಂದು ಎರಡು ಬಾಹುಗಳಿಂದ ಕೋನ ಉಂಟಾಗಿದೆ ಈ ಚಿತ್ರ ದರ್ಪಣದಲ್ಲಿ ಹೇಗೆ ಪ್ರತಿಬಿಂಬ ಮೂಡಿಸತ್ತೆ ಹೀಗೆ ನಮಗೆ ಒಂದು ವಜ್ರಾಕೃತಿಯ ಚಿತ್ರ ಮೂಡತ್ತೆ ಮಕ್ಕಳೇ ಮಕ್ಕಳೇ ಇಲ್ಲಿ ರಂಧ್ರಕ ಆಟ ಒಂದು ಚಟುವಟಿಕೆ ಮೂಲಕ ಇದು ರಂಧ್ರಕ ಆಟ ಅಂದರೆ ಏನು ಅನ್ನೋದನ್ನು ನೋಡೋಣ ಮಕ್ಕಳೇ ಮಕ್ಕಳೇ ಇಲ್ಲೊಂದು ಹಾಳೆಯನ್ನು ನೀವು ಗಮನಿಸ್ತಾ ಇದ್ದೀರಾ ಇದನ್ನು ಮಧ್ಯ ಅಡ್ಡಲಾಗಿ ಮಡಚಿದಾಗ ನಮಗೆ ಸಮಮಿತಿ ರೇಖೆ ಸಿಗುತ್ತೆ ಮಕ್ಕಳೇ ನಾವು ಅಡ್ಡ ಸಮಮಿತಿ ರೇಖೆಗೆ ಇಟ್ಕೊಂಡು ಎಲ್ಲೋ ಒಂದು ಕಡೆ ನಾವು ರಂಧ್ರವನ್ನು ಮಾಡೋಣ ನೋಡಿ ಮಕ್ಕಳೇ ಇಲ್ಲಿ ನಿಮಗೆ ಒಂದು ರಂಧ್ರ ಕಾಣಿಸ್ತಾ ಇದೆ ಇದು ತೆರೆದಾಗ ಈ ರೀತಿಯಾಗಿ ಕಾಣಿಸುತ್ತೆ ಅಂದರೆ ನಾವು ಅಡ್ಡಲಾಗಿ ಮಡಚಿದ್ವಿ ಮಡಚಿ ಒಂದು ರಂಧ್ರವನ್ನು ಹಾಕಿದಾಗ ತೆರೆದಾಗ ನಮಗೆ ಆ ರಂಧ್ರ ಆ ಗೆರೆಯ ಮೇಲ್ಭಾಗಕ್ಕೂ ಕೆಳಭಾಗಕ್ಕೂ ಅಂದರೆ ನೀವು ದರ್ಪಣವನ್ನು ಇಟ್ಟಾಗ ಹೇಗೆ ಪ್ರತಿಬಿಂಬ ಮೂಡುತ್ತೋ ಅದೇ ರೀತಿ ಕಾಣಿಸ್ತು ಮಕ್ಕಳೇ ಮಕ್ಕಳೇ ಇದನ್ನು ಕರ್ಣದ ಮೂಲಕ ನಾವು ಮಡ್ಚೋಣ ಮಡಚಿಬಿಟ್ಟು ರಂಧ್ರವನ್ನು ಮಾಡೋಣ ಮಕ್ಕಳೇ ಒಂದು ರಂಧ್ರ ಎರಡು ರಂಧ್ರವನ್ನು ಮಾಡಿದ್ದೀವಿ ಎಲ್ಲಿ ಬರುತ್ತೆ ನಮಗೆ ನೋಡಿ ಮಕ್ಕಳೇ ಹಾಳೆಯನ್ನು ಈ ರೀತಿ ನಾವು ತೆರೆದಾಗ ನಮಗೆ ಇಲ್ಲಿ ಸಮಮಿತಿ ರೇಖೆ ಕಾಣಿಸ್ತಾ ಇದೆ ಸಮಮಿತಿ ರೇಖೆಯ ಈ ಬದಿಗೂ ಮತ್ತು ಆ ಬದಿಗೂ ರಂಧ್ರಗಳು ಹೇಗೆ ಮೂಡಿದೆ ಅನ್ನೋದು ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ ಮಕ್ಕಳೇ ಮಕ್ಕಳೇ ನಿಮ್ಮ ಪಠ್ಯಪುಸ್ತಕದಲ್ಲಿ ಈ ರೀತಿ ಪ್ರಶ್ನೆ ಇದೆ ಕರ್ಣೀಯವಾಗಿ ನಾವು ಒಂದು ಸಮಮಿತಿ ಅಕ್ಷ ಇಟ್ಕೊಂಡ್ರೆ ಈ ಚಿತ್ರ ಕೊಟ್ಟಿರ್ತಕ್ಕಂಥ ಚಿತ್ರ ಹೇಗೆ ಪ್ರತಿಬಿಂಬ ಮೂಡಿಸತ್ತೆ ಅಂತ ನೋಡಿದಾಗ ನಮಗೆ ಈ ರೀತಿಯಾಗಿ ಪ್ರತಿಬಿಂಬ ಮೂಡತ್ತೆ ಮಕ್ಕಳೇ ಮಕ್ಕಳೇ ಇನ್ನೊಂದು ಚಿತ್ರ ಇದೆ ಇಲ್ಲಿ ಎರಡೂ ಅಕ್ಷಗಳ ಮೂಲಕ ನಾವು ಪ್ರತಿಬಿಂಬ ಹೇಗೆ ಪಡಿಬಹುದು ಅನ್ನೋದನ್ನು ನೋಡೋಣ ಮಕ್ಕಳೇ ಹಾಂ ಈಗ ಈ ಆಕೃತಿಯನ್ನು ಲಂಬ ರೇಖೆ ಮೂಲಕ ಆ ಕಡೆಗೆ ಹೀಗೆ ಮೂಡುತ್ತೆ ಈಗ ಒಟ್ಟಾರೆಯಾಗಿ ಈ ಆಕೃತಿ ಅಡ್ಡ ಸಮಮಿತಿ ರೇಖೆಯ ಮೂಲಕ ಕೆಳಗಡೆ ಮೂಡಬೇಕು ಹೇಗೆ ಮೂಡುತ್ತೆ ಮಕ್ಕಳೇ ಹಾಂ ಒಟ್ಟಾರೆಯಾಗಿ ಹೀಗೆ ಮೂಡಿದೆ ಮಕ್ಕಳೇ ನಿಮಗೆ ಒಂದು ಹೋಮ್ವರ್ಕನ್ನು ಕೊಡ್ತಾಯಿದ್ದೀನಿ ಈ ಹೋಮ್ವರ್ಕನ್ನು ಬರ್ಕೊಂಡು ಮಾಡಿ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಶಿಕ್ಷಕರಿಗೆ ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ದೊಡ್ಡವ್ರಿಗೆ ತೋರಿಸಿ ಮಕ್ಕಳೇ ತಪ್ಪಿದರೆ ಸರಿಪಡಿಸ್ಕೊಳ್ಳಿ ಮಕ್ಕಳೇ ಪ್ರಶ್ನೆ ಓದ್ತೇನೆ ಬರ್ಕೊಳ್ಳಿ ಮಕ್ಕಳೇ ಪ್ರಶ್ನೆ ಒಂದು ಕೆಳಗಿನ ಬಹುಭುಜಾಕೃತಿಗಳಲ್ಲಿ ಸಮಮಿತಿ ರೇಖೆಗಳ ಸಂಖ್ಯೆಯನ್ನು ಬರೆಯಿರಿ ಎ ವಜ್ರಾಕೃತಿ ಬಿ ತ್ರಿಭುಜ ಸಿ ಆಯತ ಡಿ ವೃತ್ತ ಎರಡನೇ ಪ್ರಶ್ನೆ ಅಡ್ಡ ಮತ್ತು ಲಂಬ ದರ್ಪಣ ಪ್ರತಿಫಲನ ಸಮಮಿತಿ ಇರುವ ಇಂಗ್ಲೀಷ್ ವರ್ಣಮಾಲೆಯ ಅಕ್ಷರಗಳನ್ನು ಬರೆಯಿರಿ ಪ್ರಶ್ನೆಗಳು ಬರ್ಕೊಂಡ್ರಲ್ವಾ ಮಕ್ಕಳೇ ನೀವು ಇಲ್ಲಿವರೆಗೂ ಸಮಮಿತಿಯ ಮೊದಲನೇ ಅವಧಿಯಲ್ಲಿ ತಿಳಿಸ್ಕೊಟ್ಟಿರ್ತಕ್ಕಂಥ ಅಂಶಗಳನ್ನು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ನಾನು ಭಾವಿಸಿದ್ದೀನಿ ಮಕ್ಕಳೇ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಾನು ಉಮಾ ಸಹ ಶಿಕ್ಷಕಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸರ್ಬಂಡೆಪಾಳ್ಯ ಬೆಂಗಳೂರು ದಕ್ಷಿಣ ವಲಯ ಒಂದು